ಪ್ರಿವಿಲೇಜ್ ವಿಷಯಕ್ಕೆ ನೀವು ಸೀಮಿತ ಆದರೆ ನಾವು ತಗೊಂಡ ತೀರ್ಮಾನ, ನೀವು ತಗೊಂಡ ತೀರ್ಮಾನ, ಸಿ ಎಂ ತಗೊಂಡ ತೀರ್ಮಾನ ಯಾವುದು ಉಳಿಯಲ್ಲ. ನಮಗೂ ಗೌರವ ಇದೆ, ನಾವು ಹೇಳಿದ ಮೇಲೆ ಯಾಕಾಗಲಿಲ್ಲ ಅನ್ನೋದು ಒಂದು ವರದಿ ಬರಲಿ ಸರ್. ನಾವು ಹೇಳಿದ್ದೀವಿ, ನಾನು ಕ್ಲಿಯರಾಗಿ ಬರೆದಿದ್ದೀನಿ. ನಾನು ಸ್ಪೀಕರು ಮಾತು ಕೊಟ್ಟು ಸಭೆಯಲ್ಲಿ ತುಕಾರಾಮ್ ಅವ್ರಿಗೆ ಸಮಾಧಾನ ಮಾಡಿ ಚರ್ಚೆ ಮಾಡೋದನ್ನು ನಿಲ್ಲಿಸಿದ್ದೀವಿ, ಇನಿಷಿಯೇಟ್ ಮಾಡಿ ಆ್ಯಕ್ಷನ್ ಅಂತ ಬರೆದಿದ್ದೀವಿ. ನಾನು ಅದನ್ನೇ ಸಿ ಎಮ್ಗೆ ಹೇಳಿ, ಇಷ್ಟೆಲ್ಲ ಆಗು ಯಾಕಾಗಿಲ್ಲ ಅನ್ನೋದು ಅವರೇನು ಹೇಳ್ತಾರೆ ಅಂತೇಳಿ ತನಿಖೆ ಆಗಲಿ ಅಂತ ನಾವಿಬ್ರು ಮಾತಾಡಿದ್ದೀವಿ. ಈಗ ಈ ವಿಷಯದ ಬಗ್ಗೆ ತುಕಾರಾಮ್ ಮಾನ್ಯ ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯನವರು ಸಿಎಂಗೆ ಇಶ್ಯೂಸ್ ಹೇಳ್ತಾವ್ರೆ. ಕೋಡ್ ಆಫ್ ಕಾಂಡಕ್ಟ್ ಈಗ ಸಿದ್ದರಾಮಯ್ಯನವರು ಮೂರನೇ ಸಾರಿ ಎಂಎಲ್ಎ ಆಗಿರೋದು, ಈಗ ಸಿದ್ದರಾಮಯ್ಯನವರು ಥರ್ಡ್ ಟೈಮ್ ಎಂಎಲ್ಎ ಈಗ ಅವರು ಸರ್ಕಾರ ಕ್ರಮ ತಗೊಳ್ಳೋದಕ್ಕೆ ತಯಾರಿದೆಯಲ್ಲ. ಈಗ ಸರ್ಕಾರವು ನೋಡ್ರಿ, ಒಂದ್ ನಿಮಿಷ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.